ಜಗ್ಗಲ್ಲ ಬಗ್ಗಲ್ಲ ಪಾದಯಾತ್ರೆಗೆ ಅಂತ ಸಿದ್ದರಾಮಯ್ಯ ಹತಾಶರಾಗಿ ಏನೇನೋ ಹೇಳ್ತಾ ಇದ್ರು. ನಮ್ಮ ದೇಶದಲ್ಲಿ ಎಸ್ಸಿ ಎಸ್ಟಿ ಇವರು ತಿರುಗಿ ನಿಂತ್ರೆ ಯಾವ ಸರ್ಕಾರ ಉಳಿಯಲ್ಲ. ಎಸ್ಸಿ ಎಸ್ಟಿ ಸಮುದಾಯ ರಾಜ್ಯ ಕಾಂಗ್ರೆಸ್ ವಿರೋಧದ್ರ ದಂಗೆ ಹೇಳ್ತಾರೆ, ರೊಚ್ಚಿಗೆ ಹೇಳ್ತಾರೆ, ಜನಾಕ್ರೋಶದ ಯಾವ ಸರ್ಕಾರ ಇಲ್ಲಿವರೆಗೂ ಉಳಿದಿಲ್ಲ. ಹಲೋ, ಮೈಸೂರು ನಗರವನ್ನ ಮುಟ್ತಿದೆ ಇನ್ನು ಕೆಲವೇ ಕಿಲೋಮೀಟರ್. ನನ್ನ ಜೊತೆ ಮಾಜಿ ಸಚಿವರಾದಂತಹ ಅರ್ತಾಳ ಆಲೋಪ ಇದ್ದಾರೆ ಮೈಸೂರು. ಆದ್ರೂ ನೀವ್ ಹೇಳ್ಬೇಕಲ್ಲ ಏನಾದ್ರು. ಹಾ, ಏನ್ ಹೇಳ್ತೀರಿ ಮೈಸೂರು ಚಲೋ ಬಗ್ಗೆ? ಮೈಸೂರು ಚಲೋ ಇದೊಂದು ಜನ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇದು. ಈಗ ಸುನಿಲ್ ಕುಮಾರ್ ಅವ್ರು ಹೇಳಿದಾಗೆ ಬಡವರಿಗೆ ಮೀಸಲಿಟ್ಟ ಹಣ ಮತ್ತು ಬಡವರಿಗೆ ಕೊಡಬೇಕಾದ ಸೈಟ್ಗಳು ಅದನ್ನ ಅಧಿಕಾರದಾಗ ಇದ್ದಾಗ ಇವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಅದು ಅನ್ಯಾಯವನ್ನು ಜನಕ್ಕೆ ತಿಳಿಸಿ ಹೇಳೋದು ನಮ್ಮ ವಿರೋಧ ಪಕ್ಷದ ಕರ್ತವ್ಯ, ಬಿಜೆಪಿಯ ಕರ್ತವ್ಯ. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಇದು ಜನರ ಒತ್ತಾಯ. ಜೆ ಡಿ ಎಸ್ ಬಿಜೆಪಿ ಅವರ ದೊಡ್ಡ ಭ್ರಷ್ಟರು ನಮ್ಗೆ ಹೇಳೋಕೆ ಬಂದಿದ್ದಾರೆ, ನಾವು ಕ್ಲೀನ್ ಇದ್ದೀವಿ, ರಾಜೀನಾಮೆ ಮಾತೇ ಇಲ್ಲ, ಜಗ್ಗಲ್ಲ ಬಗ್ಗಲ್ಲ ಪಾದಯಾತ್ರೆಗೆ ಅಂತ ಸಿದ್ದರಾಮಯ್ಯ ಅವರು ಹೇಳಿ. ನಾವು ಭಾಷಣ ಈ ವಿದಾಯ ಭಾಷಣ ಇದ್ದಂಗಿತ್ತಪ್ಪ ಅವ್ರದ್ದು, ಭಾರಿ ಹತಾಶರಾಗಿ ಏನೇನೋ ಹೇಳ್ತಾ ಇದ್ರು. ಅವರು ಅಷ್ಟೊಂದು ಹತಾಶರಾಗಿ ಅಗತ್ಯ ಇಲ್ಲ, ಅದನ್ನ ಸಮರ್ಥನೆ ಮಾಡ್ಕೋಬೇಕು. ಅವರು ಹತಾಶತೆ ನೋಡಿದ್ರೆ ತುಂಬ ಅಷ್ಟು ಆಗೋದು ಅಗತ್ಯ ಇರಲಿಲ್ಲಪ್ಪ. ಆದರೆ ಜನಾಕ್ರೋಶ ಇದೆಯಲ್ಲ ಈ ಬಾಂಗ್ಲಾದೇಶದಾಗ ಏನಾಯ್ತು ಹೇಳಿ, ಜನ ಆಕ್ರೋಶ ಆದ್ರೆ ಮೊನ್ನೆ ಮೊನ್ನೆ ಎಲೆಕ್ಷನ್ ಹಾಕಿದ್ದಿದ್ರು ಅವರು. ಯಾವುದೇ ದೇಶದಲ್ಲಿ ರೈತರು ಯುವಕರು, ನಮ್ಮ ದೇಶದಲ್ಲಿ ಎಸ್ ಸಿ ಎಸ್ ಟಿ ಇವರು ತಿರುಗಿ ನೀರು ಬಿದ್ದರೆ ಯಾವ ಸರ್ಕಾರ ಉಳಿಯಲ್ಲ. ಅದಕ್ಕೆ ಈ ನಮ್ಮ ಕರ್ನಾಟಕ ಕಾಂಗ್ರೆಸ್ದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಉಳಿಯಲ್ಲ. ಹಂಗಾರೆ ವಾಲ್ಮೀಕಿ ನಿಗಮದ ಹಗರಣ ಮತ್ತು ಎಸ್ ಸಿ ಎಸ್ ಟಿ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡ್ಕೊಂಡಂತ ಬೇರೆ ಬಳಕೆ ಮಾಡ್ಕೊಂಡಂತ ಹಿನ್ನೆಲೆ ಎಸ್ ಸಿ ಎಸ್ ಟಿ ಸಮುದಾಯ ರಾಜ್ಯ ಕಾಂಗ್ರೆಸ್ ವಿರೋಧ ದಂಗೆ ಹೇಳ್ತಾರೆ, ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳ್ತೀರಿ? ಹೌದು, ಸಾರ್ವಜನಿಕರ ಹಣ ಈ ತರ ಲೂಟಿ ಮಾಡಿದ್ರೆ ಜನಾಕ್ರೋಶ ಸಹಜವಾಗಿ ಆಗ್ತದೆ. ಜನಾಕ್ರೋಶದ ವಿರುದ್ಧ ಯಾವ ಸರ್ಕಾರ ಇಲ್ಲಿವರೆಗೂ ಉಳಿದಿಲ್ಲ. ಎಸ್, ಜನಾಕ್ರೋಶದ ವಿರುದ್ಧ ಯಾವುದೇ ಸರ್ಕಾರಗಳು ಕೂಡ ಉಳಿದಿಲ್ಲ. ಹೀಗಾಗಿ ಖಂಡಿತವಾಗಿ ಬಾಂಗ್ಲಾದ ಸನ್ನಿವೇಶ ಕರ್ನಾಟಕದ ರಾಜ್ಯ ಸರ್ಕಾರದ ವಿರುದ್ಧ ಜನ ದಂಗೆ ಹೇಳ್ತಾರೆ. ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಆದಂತ ಅನ್ಯಾಯ ಇದೆಯಲ್ಲ, ಅದು ಆ ಸಮುದಾಯ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಡುತ್ತೆ ಅನ್ನೋದು ಅರ್ತಾಳು ಆಲಪ್ಪನವರ ಮಾತು. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.